ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತಾಳೆ. ಆರೋಗ್ಯ ಸುಧಾರಣೆ ಆಗುತ್ತದೆ. ಸ್ಥಿತಿಗಳು ಅನುಕೂಲಕರವಾಗಿ ಮುಂದುವರಿಯುತ್ತವೆ. ಗೃಹ ಸುಖ ಯೋಗ ಇದೆ. ಮನೋಚಿಂತಿತ ಕನಸು ನನಸಾಗುತ್ತದೆ. ವೃಷಭ ರಾಶಿ. ಆರ್ಥಿಕ ಸ್ಥಿತಿ ಸುಧಾರಿಸುವುದು, ಮಕ್ಕಳ ಉದ್ಯೋಗದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಜೀವನದ ಹೊಸ ಆಯಾಮದ ಕಡೆಗೆ ಸಾಗುವ ಸೂಚನೆ ಇದೆ. ಮಿಥುನ ರಾಶಿ. ಪೂರ್ವ ತಯಾರಿ ಇಲ್ಲದ ಕೆಲಸವನ್ನ ಸಕಾಲಕ್ಕೆ ಮುಗಿಸುತ್ತೀರಿ. ಅನಿಯಮಿತ ಬದುಕು ಇರುತ್ತದೆ. ಮೇಲಾಧಿಕಾರಿಗಳ ಒತ್ತಡ ಬೇಸರ ತರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿಯಾಗುವುದು, ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಕಟಕ ರಾಶಿ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ ಸನ್ಮಾನಗಳು ಸಿಗುತ್ತವೆ. ನೌಕರರ ತೊಂದರೆಗಳು ನಿವಾರಣೆಯಾಗುತ್ತವೆ. ಔದ್ಯೋಗಿಕ ಪ್ರವಾಸದ ಯೋಗ ಇದೆ. ಕೊಟ್ಟ ಸಾಲ ಮರುಪಾವತಿಯಾಗುತ್ತದೆ. ಸಿಂಹ ರಾಶಿ. ಕುಟುಂಬದಲ್ಲಿ ವಾದ ವಿವಾದ ಮಾಡಲು ಹೋಗಬೇಡಿ. ಉತ್ತಮ ಸಾಧನೆಯಿಂದ ಬಂಧು ವರ್ಗದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ವ್ಯವಹಾರದಲ್ಲಿ ಚತುರತೆ ಒಳ್ಳೆ ಆದಾಯವನ್ನು ನೀಡುತ್ತದೆ. ಸಮತುಲಿತ ಜೀವನ ಇದೆ. ಕನ್ಯಾರಾಶಿ. ಮದುವೆಯ ಮಾತುಕತೆಗಳಲ್ಲಿ ಸಫಲತೆ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ ಸನ್ಮಾನಗಳು ಸಿಗುತ್ತವೆ. ಕೆಲಸದಲ್ಲಿ ವಿಘ್ನ ಉಂಟಾಗುವ ಸಾಧ್ಯತೆಗಳಿವೆ. ಎಚ್ಚರಿಕೆ ವಹಿಸಿ. ತುಲಾರಾಶಿ. ತಪ್ಪುಗಳನ್ನು ಸಮರ್ಥಿಸುವುದರಿಂದ ಅಪವಾದಕ್ಕೆ ಗುರಿಯಾಗುವ ಸಂಭವ ಇದೆ. ಅಧಿಕಾರಿಗಳು ಕಿರಿಕಿರಿಗೆ ಮಣಿಯದೆ ಧೈರ್ಯದಿಂದ ಕೆಲಸ ನಿರ್ವಹಿಸಿರಿ. ಮತ್ತೊಬ್ಬರ ಮೇಲೆ ಅತಿಯಾದ ವಿಶ್ವಾಸ ಪ್ರಗತಿಗೆ ಮಾರಕವಾಗುವ ಲಕ್ಷಣ. ವೃಶ್ಚಿಕ ರಾಶಿ. ಏಕಾಂಗಿತನ, ಬೇಸರ ಪರಿಸರದಿಂದ ಹೊರಬಂದು ಹೊಸಬರೊಂದಿಗೆ ಬಾಳುವ ಸಂಕಲ್ಪ. ನಿರಾಕರಿಸಿದ್ದ ಜವಾಬ್ದಾರಿ ಪುನಃ ಸುಪರ್ದಿಗೆ ಬರುವ ಸಾಧ್ಯತೆಗಳಿವೆ. ಬಾಳ ಸಂಗಾತಿ ಜೊತೆಗೆ ಚಿಕ್ಕ ಪುಟ್ಟ ಚರ್ಚೆಗಳೇ ಮುಂದೆ ಬಿರಸಕ್ಕೆ ದಾರಿಯಾಗುತ್ತವೆ. ಧನುರಾಶಿ. ಅನಿರೀಕ್ಷಿತ ಸಂಚಾರ ಒದಗಿ ಬಂದರೂ ತೃಪ್ತಿದಾಯಕ ಅನಿಸಬಹುದು. ವ್ಯಾಪಾರಾದಿ ಉದ್ಯಮಗಳಲ್ಲಿ ಅಪೇಕ್ಷಿಸಿದಂತಹ ಪ್ರಗತಿ ಇರುತ್ತೆ. ಲಾಭ ಇದೆ. ಹೊಸದಾದ ಆಲೋಚನಾ ಸಿದ್ಧಿ, ವಿಪರೀತ ಖರ್ಚು ಇರುತ್ತದೆ. ಮಕರ ರಾಶಿ. ಆತುರತೆಯ ನಿರ್ಣಯಗಳು ಅಪಾಯ ತರಬಹುದು. ಆತ್ಮೀಯರೊಂದಿಗೆ ಮನಸ್ತಾಪ ಆಗುವ ಯೋಗ ಇದೆ. ಅರ್ಧಕ್ಕೆ ನಿಂತ ಕೆಲಸಗಳು ಮುಂದುವರಿಯುತ್ತವೆ. ಸ್ವಸಾಮರ್ಥ್ಯದಿಂದ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಿ. ಕುಂಭರಾಶಿ. ಮಹಿಳೆಯರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಕೂಡಿಟ್ಟ ಹಣ ಉಪಯೋಗ ಆಗುವ ಸಾಧ್ಯತೆಗಳಿವೆ. ಸರ್ಕಾರಿ ಕೆಲಸಗಳು ನಿರ್ವಿಘ್ನವಾಗಿ ಜರುಗುತ್ತವೆ. ನ್ಯಾಯಾಲಯದಲ್ಲಿ ಜಯ ಸಿಗುತ್ತದೆ. ವಿದ್ಯೆಯಲ್ಲಿ ಸಾಧನೆ ಇದೆ. ಕೊನೆಯದಾಗಿ ಮೀನರಾಶಿ. ನಿಶ್ಚಿತ ಕೆಲಸಕ್ಕೆ ಬೆಂಬಲ ಸಿಗುವುದರಿಂದ ಉತ್ತಮ ಫಲ ಸಿಗುತ್ತದೆ. ಸುಮ್ಮನೆ ಕೂರದ ಜಾಯಮಾನ ಇರೋದ್ರಿಂದ ಹೊಸ ಯೋಜನೆಯನ್ನು ರೂಪಿಸುತ್ತೀರಿ. ಹಿಂದಿನ ಬಾಕಿ ವಸೂಲಾತಿಗೆ ಶ್ರಮಿಸಬೇಕಾಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.